ನಮಸ್ಕಾರ ಬ್ರಹ್ಮಪುರ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಅಂತ ಹೇಳ್ಬಿಟ್ಟು ನಾವು ಗ್ರೀನ್ ಸಂಸ್ಥೆಯಿಂದ ಬರ್ತಾ ಇದ್ದೀವಿ ಈಗ ನೀವೆಲ್ಲ ವಿವಿಧವಾದ ತರಕಾರಿಗಳನ್ನು ಬೆಳೀತಾ ಇದ್ದೀರಾ ಆ ತರಕಾರಿಗಳಿಗೆ ಏನೇನ್ ತರಕಾರಿ ಬೆಳೀತಾ ಇದ್ದೀರಾ ನಾವು ಸೊಪ್ಪು ನೀರುಳ್ಳಿ ಹೂವ ಸರಿ ಜೋಳ ಹೌದು ಗದ್ದೆ ರಾಗಿ ಓಕೆ ಬದನೆಕಾಯಿ ಓಕೆ ಮೆಣಸಿನಕಾಯಿ ಓಕೆ ಎಲ್ಲ ತರಕಾರಿ ಬೆಳೀತಾ ಇದ್ದೀರಾ ಖಂಡಿತ ಓಕೆ ಈ ತರಕಾರಿ ಕೀಟಗಳು ಅದರ ಏನಾದರೂ ಇದೆಯಾ ಏನೇನು ಸಾಮಗ್ರಿಗಳು ಬೇಕು ಬೆಂಬರೆ 200 ಓಕೆ ಒಂದು ಲೀಟರ್ ನೀರು ಹಾಕಿ ಓಕೆ ಎಲ್ಲ ಬೇಕಾದ ನೀರು ಉಂಟೆ ಬಿಟ್ಟೆ ಓಕೆ ಮತ್ತೆ ಮಾಡುವ ವಿಧಾನ ಒಂದು ತೋರಿಸ್ ಕೊಡ್ತೀರಾ ತೋರಿಸ್ತೀನಿ ಹಲ ಓಕೆ ಬೆಂಬರೆ ಏನೇನು ಬೇಕಾಗುತ್ತೆ ಇಂಗು ಓಕೆ 1 ಲೀಟರ್ ನೀರು ಸರಿ ಹಾಕಿ ನೀರು ಉಂಟೆ ಆದ್ರೂ ಬಿಡಬಹುದು ಓಕೆ ಪಂಪ್ ನ ಪ್ರಯೋಗ ಮಾಡಬಹುದು ಓಕೆ ಓಕೆ ಅನುಕೂಲ ಖಂಡಿತ 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 ಯಾವ ರೀತಿ ಮಾಡ್ತೀರಾ ತೋರಿಸ್ ಕೊಡ್ತೀರಾ ತೋರಿಸ್ತೀನಿ ಆ ಒಂದು ಲೀಟರ್ ಏನು ಓಕೆ ಹಾಕನ ಓಕೆ ಹಾಕಿ ಹಾಕಿದ ಮೇಲೆ ಏನು ಮಾಡಬೇಕು ಫ್ರೈ ಮಾಡಬೇಕು ಮಿಶ್ರಣ ಮಾಡಿ ಅಲ್ಲ ಚೆನ್ನಾಗಿ ಶಾಕಿ ಹೊರದ್ಬಿಟ್ಟು ಓಕೆ ಫ್ರೈ ಮಾಡಬೇಕು ಓಕೆ ಓಕೆ ಇಲ್ಲ ಹಂಗೆ ಇದ್ದೀಗೆ ನೋಡು ಆ ಗಟ್ಟಿ ಗಟ್ಟಿ ಗಡ್ಡೆ ಇರುತ್ತೆ ಮತ್ತೆ ಖಂಡಿತ ಹೌದಾನ್ರಿ ಸ್ಟಾಪ್ ಚೆನ್ನಾಗಿ ಕೈಯಲ್ಲಿ ತಿರುಗಿಸಿ ಅಂತ ಚೆನ್ನಾಗಿ ತಿರುಗಿಸ್ಬಿಡ್ರಿ ಹಾಂ ಓಕೆ ನೋಡಿ ಹಂಗೆ ತೋರಿಸ್ಬ ಚೆನ್ನಾಗಿ ಇದು ಶಾಕಿ ಆಗಬೇಕು ಓಕೆ ಸರಿ ಈಗ ನೀವು ನೋಡಿದ್ರಿ ಭೀಮಪ್ಪರು 10 ಗ್ರಾಮ್ ಇಂಗನ್ನು 1 ಲೀಟರ್ ನೀರಿಗೆ ಮಿಶ್ರಣನ ತೋರಿಸ್ಕೊಟ್ರು ಅದೇ ರೀತಿ ನೀವು ಏನು ನಮ್ಮ 15 ಲೀಟರ್ ಕ್ಯಾನ್ ಏನು ಸ್ಪ್ರೇಯರ್ ಇರುತ್ತೋ ಅದಕ್ಕೆ ಅಂದಾಜು ಪ್ರಕಾರ ಏನಪ್ಪ ಅಂದರೆ 150 ಗ್ರಾಮ್ ಮಿಶ್ರಣವನ್ನು ಇಂಗನ್ನು ಒಂದು 15 ಲೀಟರು ಒಂದು ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡಬಹುದು ಹಾಗೆಯೇ ಏನಪ್ಪ ಅಂತಂದರೆ ಒಂದು ಕೆ ಜಿ ಇಂಗನ್ನು ಈ ಅರಿಯುವ ಕಾಲುವೆಯಲ್ಲಿ ಒಂದು ತೆಳ್ಳನೆಯ ಬಟ್ಟೆಯಲ್ಲಿ ಒಂದು ಅರಿಯುವ ಕಾಲುವೆಯಲ್ಲಿ ಅದನ್ನು ಒಂದು ತೆಳ್ಳನೆ ಬಟ್ಟೆಯಲ್ಲಿ ಆ ಇಂಗನ್ನು ಇಟ್ಟು ಕಟ್ಟಿ ಇಡುವುದರಿಂದ ಅರಿಯುವ ನೀರಿನಲ್ಲಿಯೇ ಆ ಒಂದು ನಮ್ಮ ಇಂಗಿನ ಸಿಂಪರಣೆಯನ್ನು ನಾವು ಹೊಲಗಳಿಗೆ ಅರಸಬಹುದು ನೋಡ್ತಾ ಇದ್ದೀರಲ್ಲ ಬಂಧುಗಳೇ ಯಾವ ರೀತಿ ನಮ್ಮ ಈ ಭೀಮಪ್ಪರು ಈಗ ತಾನೇ ತಯಾರು ಮಾಡಿದಂಥ ಒಂದು ನಮ್ಮ ಇಂಗಿನಿಂದ ತಯಾರು ಮಾಡಿದಂಥ ಕೀಟನಾಶಕವನ್ನು ಈ ಒಂದು ಬೆಳೆಗೆ ಈಗ ಸಿಂಪಡಿಸ್ತಾ ಇದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಸರಳ ವಿಧಾನವನ್ನು ನಮ್ಮ ಈ ಭೀಮಪ್ಪರು ತೋರಿಸ್ಕೊಟ್ರು ಅದೇ ರೀತಿ ನೀವು ಸಹ ನಿಮ್ಮ ಮನೆಯಲ್ಲಿಯೇ ದೊರಕುವಂತಹ ಇಂಗುವಿನಿಂದ ಈ ಒಂದು ಸರಳವಾದ ಕೀಟನಾಶಕವನ್ನು ತಯಾರಿಸ್ಕೊಂಡು ನಿಮ್ಮಲ್ಲಿ ಬೆಳೆಯುವಂತಹ ಒಂದು ಏನು ತರಕಾರಿಗಳಾಗಿರ್ಬೋದು ಸೊಪ್ಪುಗಳಾಗಿರ್ಬೋದು ಅವಕ್ಕೆ ಸಿಂಪರಣೆ ಮಾಡುವುದರಿಂದ ಕೀಟನಾಶಕ ಮಾಡುವರ ಜೊತೆಗೆ ಹೂವನ್ನು ಅತಿ ಹೆಚ್ಚಾದ ಹೂವು ಕಾಯಿ ಮತ್ತು ಹೆಚ್ಚು ಇಳುವರಿ ತೆಗೆಯಲು ಈ ಒಂದು ಇಂಗುವಿನಿಂದ ಸಿಂಪಡಿಸುವ ವಿಧಾನದಿಂದ ನಾವು ಹೆಚ್ಚಿನ ಒಂದು ಇಳುವರಿನೂ ತಗೋಬಹುದು ಅಂತ ಹೇಳ್ಬಿಟ್ಟು ನಾವು ತಿಳಿಸ್ಕೊಡ್ತಾ ಇದ್ದೀವಿ ಸರಿ ಭೀಮಪ್ಪರೇ ಈ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ